ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೌದ ಮಗ, ಆ ರಾಹುಲ ನಿನ್ಮೇಲೆ ಕೂಗಾಡದ್ನ ರೇಗಾಡದ್ನ? ಸರಿ, ಯಾಕೆ ಕೂಗಾಡ್ದ? ಅದೇ ಅಪ್ಪ, ನೀವ್ ಹೇಳ್ದಾಗೆ ಬಯರ್ಸ್ಗಳಿಗೆಲ್ಲ ಫೋನ್ ಮಾಡ್ಬಿಟ್ಟು ಇನ್ ಮುಂದೆ ನಮ್ ಕಡೆಯಿಂದ ನಿಮ್ಗೆ ತರಕಾರಿ ಸಿಗಲ್ಲ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ದೆ. ಆ ವಿಷಯ ರಾಹುಲಿಗೆ ಗೊತ್ತಾಗಿ ಸಿಕ್ಕಾಪಟ್ಟೆ ಕಿರ್ಚಾಡ್ತಿದ್ದ ಅಪ್ಪ. ಹೆಂಗವ ಸಮಾಧಾನ ಮಾಡಿದ್ರೆ? ಅಪ್ಪ, ನಾನ್ ಎಷ್ಟ್ ಹೇಳಿದ್ರು ರಾಹುಲ್ ನನ್ ಮಾತ್ ಕೇಳಕ್ಕೆ ರೆಡಿನೇ ಇರ್ಲಿಲ್ಲ. ಅಷ್ಟ್ರಲ್ಲಿ ನವೀನ್ ಬಂದು ರೈತರು ಸ್ಟ್ರೈಕ್ ಮಾಡ್ತಿರೋ ವಿಷಯನೆಲ್ಲ ಹೇಳ್ದ. ಆಮೇಲೆ ರಾಹುಲ್ ಬಂದು ನಂಗೆ ವಿಷಯನೇ ಗೊತ್ತಿರ್ಲಿಲ್ಲ, ಹಾಗಾಗಿ ನಿಮ್ ಮೇಲೆ ರೇಗಾಡ್ದೆ ಅಂತ ಸಾರಿನೂ ಕೇಳ್ದ. ಹೋಗ್ಲಿ ಬಿಡು ಮಗ, ಈಗ ನಾವು ಅಂದ್ಕೊಂಡಿದ್ದೆಲ್ಲ ಆಯ್ತಾಯ್ತಲ್ವಾ, ಅಷ್ಟು ಸಾಕು. ಆ ಸುಬ್ಬಿ ರಾತ್ರಿ ಎಲ್ಲ ನಿದ್ರೆ ಮಾಡಬಾರ್ದು ಕಣವ್ವ, ಹಾ ಮಾಡಬಾರ್ದು. ನನ್ನ ಕಪ್ಪಾಳ ಕೊಡದ್ಲಲ್ಲ, ಆಗ ನಾನು ನಿದ್ದೆ ಮಾಡಿಲ್ಲ. ರಾತ್ರಿ ಎಲ್ಲ ಅದೇ ಯೋಚನೆಯಲ್ಲಿ ನಿದ್ದೆ ಮಾಡಲಿಲ್ಲ. ಹಂಗೆ ಹಂಗೆಯ ಆ ಸುಬ್ಬಿ ನಿದ್ದೆ ಮಾಡಬಾರ್ದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊರಳಾಡಿ 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 ಸಾಯ್ಬೇಕು. ಮಗ, ನಾನು ಹೇಳಿದ ಕೆಲಸವ ನೀನು ಆಫೀಸಲ್ಲಿ ಮುಗಿಸಿದಾಯಿ. ನಾನೀಗ ರೈತ ಮುಖಂಡರಿಗೆ ಹೇಳಿ ರೈತರನ್ನ ರಾಹುಲ್ ವಿರುದ್ಧ ಎತ್ತಿ ಕಟ್ಟಿವ್ನಿ. ಯಾವುದೇ ಕಾರಣಕ್ಕೂ ನೀ ಬೆಳೆದಿರೋ ಬೆಳೆನ ರಾಹುಲ್ ಕಂಪ್ನಿಗೆ ಕೊಡಬಾರ್ದು ಅಂತ ಹೇಳಿವ್ನಿ. ಅದಕ್ಕೆಲ್ಲ ಅವ್ರು ಒಪ್ಕೊಂಡವ್ರೆ ಕಣವ, ಒಪ್ಕೊಂಡವ್ರೆ. ಈಗ ಇಂದ್ರಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ಪಂಚಾಯತಿ ಅಧಿಕಾರವ ರಾಹುಲ್ಗೆ ಒಪ್ಪಿಸ್ಲೇಬೇಕು. ಆದಷ್ಟು ಬೇಗ ಸಗಣಿಯ ಬಾಚಕ್ಕೆ ಮಂಗ್ರಿಯ ಕೊಡ್ಲೇಬೇಕು. ಸೊಬ್ಬಿನ ಆಸ್ತಿಲಿ ನನ್ನ ಕಣ್ಣಾರೆ ನೋಡ್ಬೇಕನ್ ಮಗ, ನನ್ನ ಕಣ್ಣು ಖುಷಿಯಾಗಿ ನಗ್ಬೇಕು. ಮಾಡ್ತೀನಿ, ಸುಮ್ಕೆ ಬಿಟ್ಟನ ಮಾಡ್ತೀನಿ. ಚಿಕ್ಕಮ್ಮ, ಪಂಚಾಯಿತಿ ಅಧಿಕಾರದ ವಿಷಯನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರ? ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ. ರಾಹುಲ್, ಇವತ್ತಲ್ಲ ನಾಳೆ ಅಧಿಕಾರ ನಿನ್ ಕೈಗೆ ಸೇರ್ಲೇಬೇಕು. ಅಧಿಕಾರಕ್ಕೋಸ್ಕರ ನಮ್ ಕಂಪ್ನಿಗೆ ಕೆಟ್ಟ ಹೆಸರು ಬರೋದ್ ಬೇಡ. ನಾನೆಲ್ಲ ಸರಿ ಮಾಡ್ತೀನಿ ಕಣೋ, ನಿನ್ ತಲೆ ಕೆಡಿಸ್ಕೋಬೇಡ. ವಿಶ್ವ, ಇದಕ್ ನೀನೇನ್ ಹೇಳ್ತೀಯ? ಹೌದಮ್ಮ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಆಗ್ಲಿ. ಸರಿ, ನಾಳೆ ಊರಿನ ಮುಖಂಡರು ರೈತರು ಮುಖಂಡರನ್ನೆಲ್ಲ ಸೇರಿಸೋ ವ್ಯವಸ್ಥೆ ನೀನೇ ಮಾಡ್ಬೇಕು. ಯಾಕಮ್ಮ ಇದಕ್ಕಿದ ಹಾಗೆ? ಅವರೆಲ್ಲ ಯಾಕೆ? ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ವಿಶ್ವ, ಪಂಚಾಯತಿ ಅಧಿಕಾರನ ನಾನ್ ವಹಿಸ್ಕೋಬೇಕಂತೆ. ಅಲ್ಲಿವರೆಗೂ ನಮ್ ಕಂಪನಿಗೆ ರೈತರು ತರಕಾರಿ ಕೊಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹೌದು. ಓ, ನಾನ್ ನಿನಗೆ ಹೇಳೋಣ ಅಂತ ಇದ್ದೆ, ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತ್ ಬಿಟ್ಟಿದ್ದೀನಿ ಅನ್ಸತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ ಕಂಪನಿ ಬಿಸ್ನೆಸ್ ಹಾಳಾಗ್ತಿದೆ, ಅದಕ್ಕೆ ಆದಷ್ಟು ಬೇಗ ಇದನ್ನ ಸರಿ ಮಾಡ್ಬೇಕು. ಹೌದು, ಇಂಥ ಸಣ್ಣ ವಿಷಯಕ್ಕೆಲ್ಲ ಕಂಪನಿ ಬಿಸ್ನೆಸ್ ಹಾಳಾಗಬಾರ್ದು. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾಳೆ ಆಗ್ಲೇಬೇಕು ವಿಶ್ವ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸರಿಯಮ್ಮ, ನಾನು ಅದನ್ನ ನೋಡ್ಕೋತೀನಿ. ರಾಹುಲ್, ನೀನಿನ್ನು ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ಚಿಕ್ಕಮ್ಮ, ನೀವು ಹೇಳಿದ್ಮೇಲೆ ಖಂಡಿತವಾಗ್ಲೂ ಹಾಗೇ ಆಗತ್ತೆ, ನಾನೇನು ಯೋಚನೆ ಮಾಡಲ್ಲ. ದೇವಿರಮ್ಮ, ಯಾಕಮ್ಮ ಈ ರೀತಿ ಪರೀಕ್ಷೆ ಮಾಡ್ತಾ ಇದೀಯಾ? ಒಂದ್ ಸಮಸ್ಯೆ ಮುಗೀತು ಅನ್ನೋಷ್ಟ್ರಲ್ಲಿ ಇನ್ನೊಂದ್ ಸಮಸ್ಯೆ ಬರ್ತಾ ಇದೆ. ಪಾಪ ಗೌಡ್ರಿಗೆ ಇದ್ರಿಂದ ಅದ್ ಎಷ್ಟು ನೋವು ಆಗ್ತಾ ಇದೆಯೋ ಏನೋ.
ಯಾವುದೇ ಕಾರಣಕ್ಕೂ ನಮ್ ವ್ಯವಹಾರ ಹಾಳಾಗಬಾರ್ದು. ಮೊದ್ಲಿನ ತರನೇ ಎಲ್ಲ ನಡೆಯುವಾಗ ಮಾಡು ತಾಯಿ. ಹಲೋ. ಹಲೋ ನವೀನ್ ಅವ್ರೆ, ಎಲ್ಲಿದ್ದೀರಾ? ಇಲ್ಲೇ ಮನೇಲಿ ಕೂತಿದ್ದೆ ರಶ್ಮಿ. ಊಟ ಆಯ್ತಾ ನಿಮ್ದು? ಇನ್ನ ಇಲ್ಲ ರಶ್ಮಿ, ನಿಮ್ದಾಯ್ತಾ? ಆಯ್ತು ನವೀನ್ ಅವ್ರೆ. ಮತ್ತೆ? ಮತ್ತೆ ಏನಿಲ್ಲ ರಶ್ಮಿ, ನೀವೇ ಹೇಳ್ಬೇಕು. ಇನ್ನೇನಿಲ್ಲ ನವೀನ್ ಅವ್ರೆ. ಹೌದಾ? ಸರಿ ಹಾಗಾದ್ರೆ ಗುಡ್ ನೈಟ್. ಯಾಕ್ ನವೀನ್ ಅವ್ರೆ, ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ಏನು ಇಲ್ಲ ಅಂತ ಅಂದ್ರಲ್ಲ ರಶ್ಮಿ, ಅದಕ್ಕೆ ಗುಡ್ ನೈಟ್ ಅಂದೆ ಅಷ್ಟೇ. ಹ್ಮ್, ಅಲ್ಲ ರಶ್ಮಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ, ವಿಷಯ ಏನು ಅಂತ ನೀವೇ ಹೇಳ್ಬಾರ್ದಾ? ಆತರ ಏನಿಲ್ಲ, ಸುಮ್ನೆ ಫೋನ್ ಮಾಡಿದೆ. ಓಹ್, ಮತ್ತೆ ಹೇಳದ್ನಲ್ಲ ರಶ್ಮಿ, ನೀವೇ ಎಲ್ಲ ಹೇಳ್ಬೇಕು. ನಂದೇನಿಲ್ಲ ನವೀನ್ ಅವರೇ, ನೀವೇ ಏನಾದ್ರೂ ಹೇಳಿ. ಅಯ್ಯಯ್ಯೋ, ಏನಪ್ಪ ಹೇಳೋದು, ಇವ್ರ ಹತ್ರ ಮಾತಾಡುವಾಗ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಏನಂತ ಮಾತಾಡ್ಲಿ, ಏನಂತ ಮಾತಾಡೋದು? ಹಲೋ ನವೀನ್ ಅವ್ರೆ, ಇದೀರಾ? ಹಾ ಹಾ, ಇದೀನಿ ರಶ್ಮಿ, ಹೇಳಿ. ಮತ್ತೆ? ಮತ್ತೆ ಊಟ ಆಯ್ತಾ? ಅಯ್ಯೋ, ಆವಾಗ್ಲೇನೆ ಆಯ್ತು ಅಂತ ಹೇಳಿದ್ರಿ ಅಲ್ವಾ? ಏನ್ ಊಟ ಮಾಡಿದ್ರಿ? ಹಾ, ನಾನ್ ತರಕಾರಿ ಸಾರು ಮುದ್ದೆ ಅನ್ನ ತಿಂದೆ. ನೀವೇನು ಊಟ ಮಾಡಿದ್ರಿ? ಅಯ್ಯೋ, ಊಟ ಆಗಿಲ್ಲ ಅಂದ್ರಿ ಅಲ್ವಾ? ಹ್ಮ್, ಇನ್ನು ಊಟ ಆಗಿಲ್ಲ. ನವೀನ್ ಅವ್ರೆ, ರಾತ್ರಿ ಹೊತ್ತು ಹಸ್ಕೊಂಡ್ ಮಲ್ಕೋಬಾರ್ದು, ಊಟ ಮಾಡಿ ಆಯ್ತಾ? ಹ್ಮ್ ಆಯ್ತು, ಮಾಡ್ತೀನಿ. ಮತ್ತೆ ಇನ್ನೇನ್ ಸಮಾಚಾರ? ಮತ್ತೆ ಅಯ್ಯಯ್ಯೋ, ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಲೋ ರಶ್ಮಿ, ಈಗ ನೀವಿದ್ದೀರಾ? ಹಾ ನವೀನ್ ಅವ್ರೆ, ಇದೀನಿ. ಮತ್ತೆ ಮತ್ತೆ ಅನ್ನೋದ್ ಬಿಟ್ಟು ನೀವ್ ಫೋನ್ ಮಾಡಿದ ವಿಷಯನೆ ಹೇಳಲಿಲ್ಲ, ಅದೇನು ಅಂತ ಹೇಳಿ. ಅಯ್ಯಯ್ಯೋ, ನಾನು ಯಾಕೆ ಫೋನ್ ಮಾಡಿದೆ? ಹಾ ನವೀನ್ ಅವ್ರೆ, ನಿಮ್ಗೊಂದ್ ಹೊಸ ವಿಷಯ ಗೊತ್ತಾ? ಯಾವ ವಿಷಯ ರಶ್ಮಿ? ಅದೇ ತಾರಾ ವಿಷಯ. ತಾರಾ ಅವ್ರ ವಿಷಯನ? ಏನ್ ರಶ್ಮಿ? ಅಯ್ಯೋ ನವೀನ್ ಅವ್ರೆ, ತಾರಾ ಮನೆಗ್ ಬಂದಿದ್ದಾಳೆ. ಯಾರ ಮನೆಗೆ? ಅವಳ ತವ್ರ ಮನೆಗ್ ಬಂದಿದ್ದಾಳೆ. ನಿಜ ಹೇಳ್ತಾ ಇದ್ದೀರಾ ರಶ್ಮಿ? ನವೀನ್ ಅವ್ರೆ, ನಾನ್ ಯಾಕ್ ನಿಮಗ್ ಸುಳ್ಳು ಹೇಳಿ? ಈಗಷ್ಟೇ ನಾನು ಅಲ್ಲಿಂದ ಬಂದಿದ್ದು, ಅವಳು ಅಲ್ಲೇ ಇದ್ದಾಳೆ. ನನಗೂ ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ನಿಮ್ ಮತ್ತೆ ಮನೆಯಿಂದ ಓಡಿಸಿರ್ತಾರೆ ಅಂತ ರೇಗಿಸ್ಬಿಟ್ಟು ಬಂದೆ. ಹೌದಾ ರಶ್ಮಿ, ನನಗ್ ವಿಷಯನೇ ಗೊತ್ತಾಗ್ಲಿಲ್ಲ. ಮೇ ಬಿ ಇಂದ್ರಾಣಿ ಅತ್ತನೆ ಅವ್ರನ್ನ ಮನೆಯಿಂದ ಹೊರಗಾಕಿರ್ಬೋದು. ಸರಿ, ಯಾವ್ದಕ್ಕೂ ನಾನು ಇಲ್ಲಿ ವಿಷಯ ಏನೇನಾಯ್ತು ಅಂತ ತಿಳ್ಕೊಂಡು ನಾನು ನಿಮಗ್ ತಿಳಿಸ್ತೀನಿ. ಸರಿ ನವೀನ್ ಅವ್ರೆ, ಆಯ್ತು. ಹ್ಮ್ ಆಯ್ತು ರಶ್ಮಿ, ಮಲ್ಕೊಳ್ಳಿ, ಗುಡ್ ನೈಟ್. ಸರಿ. ತಾರಾ ಆ ಮನೆಗೆ ಹೋಗಿದ್ದಾಳ? ನಂಬಕ್ಕೆ ಆಗ್ತಿಲ್ವೇ, ಇದೇಕ್ ಸಾಧ್ಯ? ಮೊದ್ಲು ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಹೇಗೋ ಸುರೇಶ್ ಬಾಬುಂಗ್ ಎಲ್ಲ ಗೊತ್ತಿರುತ್ತೆ, ಅವ್ರ ಹತ್ರನೇ ತಿಳ್ಕೊಂಡ್ರಾಯ್ತು. ನೋಡೋ, ತರಕಾರಿಗಳನ್ನ ಕೊಡಲ್ಲ ಅಂತ ರೈತರು ಮತ್ತೆ ಮುಖಂಡರು ಸ್ಟ್ರೈಕ್ ಮಾಡ್ತಾ ಕೂತಿದ್ದಾರೆ. ನಮ್ಮ ಹತ್ರ ಇರೋ ಫಾರ್ಮ್ಗಳಲ್ಲಿ 2-3 ಬಯರ್ಸ್ಗಳಿಗೆ ಅಷ್ಟೇ ಕೊಡಕ್ಕಾಗೋದು. ನಾವು ಬೇರೆ ಬಯರ್ಸ್ ಕೊಡಬೇಕು ಅಂತ ಅಂದ್ರೆ ನಾವು ರೈತರ ಹತ್ರ ಈಸ್ಕೊಳ್ಳೇಬೇಕು. ಇಲ್ಲೇ ವಿಷಯ ಇರೋದು, ರೈತರು ಸ್ಟ್ರೈಕ್ ಮಾಡ್ತಾ ಇರೋದು ನಮ್ ಕಡೆಯಿಂದ ಪೇಮೆಂಟ್ ಆಗಿಲ್ಲ ಅಂತ ಅಲ್ಲ, ನೀನಿನ್ನು ಪಂಚಾಯತಿ ಅಧಿಕಾರನ ವಹಿಸ್ಕೊಂಡಿಲ್ಲ ಅಂತ.